ನಮಸ್ತೆ ಸ್ನೇಹಿತರೆ, ಸಿದ್ಧವನಹಳ್ಳಿ ವೀರೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವೀಗ ಹಾಡುತ್ತಾ ಕರೆಯುವ ವ್ಯಾಕರಣದಲ್ಲಿ ಲಿಂಗಗಳ ಬಗ್ಗೆ ನೋಡೋಣ. ನಾವು ಲಿಂಗಗಳನ್ನ ಮೂರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಕೇಶಿರಾಜ 9 ಲಿಂಗಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ, ಅವುಗಳನ್ನ ನಾವು ನೋಡೋಣ. ಸುಮಾರು 1260 ಕೇಶಿರಾಜ ತನ್ನ ಹಳಗನ್ನಡ ವ್ಯಾಕರಣ ಗ್ರಂಥವಾದ ಶಬ್ದಮಣಿ ದರ್ಪಣದಲ್ಲಿ ಗ್ರಂಥಗಳಲ್ಲಿ ಲಿಂಗಗಳ ಬಗ್ಗೆ ತಿಳಿಸಿದ್ದಾನೆ. ಸ್ನೇಹಿತರೆ, ಏನು ಲಿಂಗ ಅಂದ್ರೆ ಅಂತ ನಾವು ನೋಡೋದಾದ್ರೆ, ಕ್ರಿಯೆಯನ್ನ ನುಡಿಯುವ ಸಪ್ತ ವಿಭಕ್ತಿಗಳನ್ನ ಹೊಂದಿರದ ಪ್ರತ್ಯಯಗಳ ಅರ್ಥವುಳ್ಳ ಶಬ್ದ ರೂಪ ಲಿಂಗವೆನಿಸುತ್ತದೆ. ಲಿಂಗ ಅಂದ್ರೆ ಗುರುತು ಅಥವಾ ಜಾತಿ ಅಂತಾನೆ ಅರ್ಥ. ನೋಡ್ರಿ, ಲಿಂಗಗಳ ವಿಧಗಳನ್ನ ನಾವು ನೋಡೋದಾದ್ರೆ, ನಾಮಪದಗಳು ಲಿಂಗ ವಚನ ವಿಭಕ್ತಿ ಮೂರು ಅಂಶಗಳನ್ನು ನಾಮಪದಗಳು ಒಳಗೊಂಡಿರ್ತವೆ. ಕೇಶಿರಾಜನು ಕೂಡ ಲಿಂಗಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಲಿಂಗ 9 ಕೆರಂ ಎಂದು ಹೇಳಿದ್ದಾನೆ. ಅವುಗಳನ್ನ ನಾವು ಈ ರೀತಿ ನೋಡಬಹುದು. ಆ ಲಿಂಗಗಳ ಜೊತೆಗೆ ಅದರ ಅರ್ಥ ಮತ್ತು ಉದಾಹರಣೆಗಳನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಸ್ಪಷ್ಟವಾಗಿ ಯಾವ ಲಿಂಗ ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ. ಒಂದೇದು ಸ್ತ್ರೀಲಿಂಗ, ಶಬ್ದ ಬಳಸಿದಾಗ ಹೆಂಗಸು ಅಥವಾ ಸ್ತ್ರೀ ಎಂಬರ್ಥ ಭಾವನೆಗೆ ಒಳಿಯುತ್ತಲ್ಲ ಅದೇ ಸ್ತ್ರೀಲಿಂಗ. ಉದಾಹರಣೆ ನೋಡಿ, ಅಮ್ಮ, ತಂಗಿ, ಅಕ್ಕ, ರಾಣಿ, ಯಶೋಧ, ನಿರ್ಮಲಾ, ಗೀತಾ ನಾಗಭೂಷಣ್, ಇವುಗಳನ್ನು ನಾವು ಸ್ತ್ರೀಲಿಂಗ ಅಂತೇಳಿ ನಾವು ನೋಡಬಹುದು. ಹಾಗೆ ಎರಡನೇದಾಗಿ ಪುಲ್ಲಿಂಗವನ್ನು ನಾವು ನೋಡೋದಾದ್ರೆ, ಪುರುಷರನ್ನು ಸೂಚಿಸುವ ಪದಗಳೆಲ್ಲ ಪುಲ್ಲಿಂಗಗಳಾಗಿ ನಮಗೆ ಕಂಡುಬರ್ತವೆ. ಉದಾಹರಣೆ ರಾಹುಲ್, ರವಿ, ಭರತ, ಕೆ ಆರ್ ನಾರಾಯಣ್ ಇತ್ಯಾದಿಗಳನ್ನು ನಾವು ನೋಡಬಹುದು. ಇನ್ನು ಮೂರನೆಯ ಲಿಂಗವೇ ನಪುಂಸಕ ಲಿಂಗ. ಸ್ತ್ರೀಲಿಂಗ ಮತ್ತು ಪುಲ್ಲಿಂಗವು ಅಲ್ಲದ ಪದಗಳನ್ನು ನಾವು ನಪುಂಸಕ ಲಿಂಗ ಅಂತ ಕರೀತೇವೆ. ಉದಾಹರಣೆ ನೋಡಿ ಸ್ನೇಹಿತರೆ, ನೆಲ, ಮಂಚ, ಸಲ್ಲು, ಮಣ್ಣು ಇತ್ಯಾದಿಗಳನ್ನ ನೋಡಬಹುದು. ಇವು ಮೂರು ಲಿಂಗಗಳು ನಮಗೆ ಪರಿಚಯ ಇದ್ದಾವೆ. ಆದ್ರೆ ಈ ಕೆಳಗಿರುವ ಲಿಂಗಗಳನ್ನು ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಲಿಂಗಗಳ ಪರಿಚಯ ನಮಗೆ ಸುತ್ತಾಗಿ ಮಾತ್ರ ಆಗಿರುತ್ತೆ. ನೋಡ್ರಿ, 4ನೇ ಲಿಂಗ ಪುಂಸಕ ಲಿಂಗ. ಕೆಲವು ನಾಮಪದಗಳು ಸಂದರ್ಭಕ್ಕನುಗುಣವಾಗಿ ಪುಲ್ಲಿಂಗವಾಗಿಯೂ ನಪುಂಸಕ ಲಿಂಗವಾಗಿಯೂ ಬಳಕೆಯಾಗ್ತವೆ. ಆ ಹೆಸರೇ ಹೇಳುವಾಗೆ ನೋಡ್ರಿ, ಪುಲ್ಲಿಂಗನ ಬಳಕೆ ಆಗುತ್ತೆ ಆ ಒಂದು ಪದ, ಮತ್ತೆ ನಪುಂಸಕ ಲಿಂಗನಾಗಿಯೂ ಬಳಕೆ ಆಗುತ್ತೆ. ಅವುಗಳು ಹೆಚ್ಚಾಗಿ ಗ್ರಹವಾಚಕ ಶಬ್ದಗಳಾದ ಸೂರ್ಯ, ಚಂದ್ರ, ಶನಿ, ಮಂಗಳ ಮುಂತಾದ ಪದಗಳನ್ನ ನಪುಂಸಕ ಲಿಂಗಗಳಲ್ಲಿ ಬಳಸುತ್ತೇನೆ. ಉದಾಹರಣೆ ಮೂಲಕ ನಾನು ಇದನ್ನು ಸ್ಪಷ್ಟಪಡಿಸಬಹುದು. ನೋಡ್ರಿ, ಪುಲ್ಲಿಂಗ ಒಂದ್ ಪದ ತಗೊಳ್ಳೋಣ, ಸೂರ್ಯ ಅಂತ ಒಂದ್ ಪದ ತಗೊಳ್ಳೋಣ, ಸೂರ್ಯ ಮೂಡಿದನು ಅಂತ ಬಳಸ್ತೇವೆ. ನಪುಂಸಕ ಲಿಂಗದಲ್ಲಿ ಅದನ್ನೇ ಸೂರ್ಯನ ಬಳಸ್ತದಂದ್ರೆ ಸೂರ್ಯ ಮೂಡಿತು ಅಂತ ಬಳಸ್ತೇವೆ. ಇಲ್ಲಿ ನೋಡ್ರಿ, ಸೂರ್ಯ ಅನ್ನೋದು ಒಂದು ಭಾಗದ ಒಳಗಡೆ ಒಂದು ವಾಕ್ಯದಲ್ಲಿ ಪುಲ್ಲಿಂಗವಾಗಿ ಬಳಕೆ ಆಗಿದೆ, ಮತ್ತೊಂದು ವಾಕ್ಯದ ಒಳಗಡೆ ನಪುಂಸಕ ಲಿಂಗವಾಗಿ ಬಳಕೆ ಆಗಿದೆ. ಹಾಗಾಗಿ ಸೂರ್ಯ ಅನ್ನೋದು ಇಲ್ಲಿ ಪುನ್ನಪುಂಸಕ ಲಿಂಗ ಆಗಿ ಕಂಡು ಬರುತ್ತೆ. ಸ್ನೇಹಿತರೆ, ಇನ್ನೊಂದು ಉದಾಹರಣೆ ನೋಡೋಣ. ಪುಲ್ಲಿಂಗ ಚಂದ್ರ ಬಂಧನು ಅಂತೀವಿ, ಬಂಧನು ಇಲ್ಲಿ ಪುಲ್ಲಿಂಗ, ಹಾಗಾಗಿ ಚಂದ್ರ ಇಲ್ಲಿ ಪುಲ್ಲಿಂಗ ಆಗುತ್ತೆ. ನೋಡಿ, ನಪುಂಸಕಲಿಂಗ ನೋಡೋಣ, ಚಂದ್ರ ಬಂದಿತು ಅಂತ ಬಳಸ್ತೇವೆ. ಬಂದಿತು ಎಂಬುದು ಇಲ್ಲಿ ನಪುಂಸಕಲಿಂಗವಾಗಿರುವುದರಿಂದ ಚಂದ್ರ ಅನ್ನೋದು ಪುನ್ನಪುಂಸಕಲಿಂಗ ಬಳಕೆ ಆಗುತ್ತೆ. ಇನ್ನು 5ನೆಯ ಲಿಂಗ ಸ್ತ್ರೀ ನಪುಂಸಕಲಿಂಗ. ಅದು ವಿರುದ್ಧವಾದದ್ದು. ದೇವತಾ ವಾಚಕಗಳನ್ನ ಕೆಲವು ಶಬ್ದಗಳನ್ನ ಸಂದರ್ಭಕ್ಕನುಸಾರವಾಗಿ ಕೆಲವೊಮ್ಮೆ ಸ್ತ್ರೀಲಿಂಗವಾಗಿಯೂ ಕೆಲವೊಮ್ಮೆ ನಪುಂಸಕಲಿಂಗವಾಗಿಯೂ ಬಳಸುವ ಶಬ್ದಗಳಿಗೆ ಸ್ತ್ರೀ ನಪುಂಸಕ ಲಿಂಗ ಹೇಳಿ ಕರೀತಾರೆ. ಉದಾಹರಣೆ ನೋಡ್ರಿ, ಸ್ತ್ರೀಲಿಂಗಕ್ಕೆ ಒಂದು ಪದ ಲಕ್ಷ್ಮಿ ಅಂತ ತಗೊಂಡ್ರೆ ಸ್ತ್ರೀಲಿಂಗದ ಒಳಗಡೆ ಲಕ್ಷ್ಮಿ ಬಲಿದವಳು ಅಂತ ಬಳಸ್ತೀವಿ. ನಪುಂಸಕ ಲಿಂಗದಲ್ಲಿ ಅದೇ ಲಕ್ಷ್ಮಿ ಪದ ತಗೊಂಡ್ಬಿಟ್ಟು ಒಲಿಯಿತು ಅಂತ ಬಳಸ್ತೀವಿ. ಇಲ್ಲಿ ಒಲಿದವಳು ಅನ್ನೋದ್ರೊಳಗಡೆ ಸ್ತ್ರೀಲಿಂಗ, ಒಲಿಯಿತು ಅಂದ್ರೆ ನಪುಂಸಕ ಲಿಂಗ. ಹಾಗಾಗಿ ಲಕ್ಷ್ಮಿ ಸ್ತ್ರೀ ನಪುಂಸಕ ಲಿಂಗವಾಗಿ ಕಂಡುಬರುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಸ್ತ್ರೀಲಿಂಗದ ಒಳಗಡೆ ಕಾವೇರಿ ಹರಿದವಳು ಅಂತ ಬರುತ್ತೆ, ನಪುಂಸಕ ಲಿಂಗದಲ್ಲಿ ಕಾವೇರಿ ಅರಿಯಿತು ಅಂತ ಬಳಸ್ತೇವೆ. ಇನ್ನು 6ನೇ ಲಿಂಗವನ್ನು ನೋಡೋಣ, ಪುಂ ಸ್ತ್ರೀಲಿಂಗ. ಕೆಲವು ಶಬ್ದಗಳು ಸಂದರ್ಭಕ್ಕನುಗುಣವಾಗಿ ಪುಲ್ಲಿಂಗವಾಗಿಯೂ ಮತ್ತೆ ಸ್ತ್ರೀಲಿಂಗವಾಗಿಯೂ ಬಳಸುವುದಕ್ಕೆ
ಪುಂ ಸ್ತ್ರೀಲಿಂಗ ಅಂತ ಹೇಳಿ ಕರಿತೇವೆ. ಉದಾಹರಣೆ ನೋಡ್ರಿ, ಪುಲ್ಲಿಂಗದಲ್ಲಿ ಒಳಗಡೆ ಇವರು ಪುರುಷರು ಅಂತೀವಿ, ಸ್ತ್ರೀಲಿಂಗದ ಒಳಗಡೆ ಇವರು ಸ್ತ್ರೀಯರು ಅಂತೀವಿ. ನೋಡ್ರಿ ಇಲ್ಲಿ ಪುಲ್ಲಿಂಗದಲ್ಲಿ ಇವರು ಅಂತ ಬಂದಿದೆ, ಸ್ತ್ರೀಲಿಂಗದಲ್ಲೂ ಕೂಡ ಇವರು ಅಂತ ಬಂದಿದೆ, ಹಾಗಾಗಿ ಇವರು ಅನ್ನೋದು ಪುಂ ಸ್ತ್ರೀಲಿಂಗ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಪುಲ್ಲಿಂಗಕ್ಕೆ ಅವರು ಗಂಡರು, ಸ್ತ್ರೀಲಿಂಗಕ್ಕೆ ಅವರು ಹೆಂಡಿರು ಅಂತಲೂ ಕೂಡ ಬಳಸಲಾಗುತ್ತೆ. ಇನ್ನು ಏಳನೆಯ ಲಿಂಗ ಸ್ತ್ರೀಲಿಂಗ. ಕೆಲವು ಶಬ್ದಗಳು ಪುಲ್ಲಿಂಗ ಆಗಿಯೂ ಬಳಕೆ ಆಗುತ್ತೆ, ಸ್ತ್ರೀಲಿಂಗನೂ ಆಗಿ ಬಳಕೆ ಆಗುತ್ತೆ, ನಪುಂಸಕಗಳ ಸ್ತ್ರೀ ಅಂದ್ರೆ ನಮ್ಮವರು ಮೂರು ಲಿಂಗಗಳಾಗಿ ಸಂದರ್ಭಕ್ಕನುಸಾರವಾಗಿ ಬಳಸುವುದಕ್ಕೆ ಸ್ತ್ರೀಲಿಂಗ ಅಂತ ಕರಿತೇವೆ. ಆಧುನಿಕ ಪರಿಭಾಷೆಯಲ್ಲಿ ಇದಕ್ಕೆ ನಿತ್ಯ ನಪುಂಸಕ ಲಿಂಗ ಅಂತೇಳಿ ನಾವು ನೋಡ್ಬೋದು. ನೋಡಿ ಪುಲ್ಲಿಂಗಕ್ಕೆ ನೋಡೋಣ ಉದಾಹರಣೆಯಲ್ಲಿ, ನೀನು ಅರಸ, ಅದೇ ನೀನು ತವಳಣ್ಣ ಸ್ತ್ರೀಲಿಂಗ, ನೀನು ಅರಸಿ ನೋಡ್ರಿ, ಅದೇ ನೀನು ತವಳಣ್ಣ ನಪುಂಸಕ ಲಿಂಗ, ನೀನು ಪಶು ಅಂತ ಕಂಡುಬರುತ್ತೆ. ನೀನು ಅನ್ನೋದಿದೆಯಲ್ಲ, ಮೂರು ಲಿಂಗಗಳಲ್ಲಿಯೂ ಬಳಕೆಯಾಗಿರೋದ್ರಿಂದ ನಾವು ಅದನ್ನ ಸ್ತ್ರೀಲಿಂಗ ಅಂತ ಕರಿತೇವೆ. ಇಲ್ಲಿ ಹೆಚ್ಚಿನ ಉದಾಹರಣೆಗಳನ್ನು ನಾವು ನೋಡೋದಾದ್ರೆ, ಆನು, ತಾನು, ಶಿಶು, ಹಸುಳೆ, ಕೂಸು, ಮಗು ಇತ್ಯಾದಿಗಳನ್ನು ನಾವು ನೋಡಬಹುದು. ಇನ್ನು ಕೇಶಿರಾಜ ಹೇಳಿದ ಎಂಟನೆಯ ಲಿಂಗ ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗ ಅಂತ. ನಾಮ ಪದಗಳಲ್ಲಿರುವ ವಿಶೇಷಗಳನ್ನ ವಿಶೇಷಾಧೀನ ಲಿಂಗವೆಂದು ಕರೆಯುತ್ತೇವೆ. ಇವು ಮೊದಲಿನ ಮೂರು ಲಿಂಗಗಳಲ್ಲೂ ಕೂಡ ಬಳಕೆಯಾಗ್ತವೆ. ನೋಡ್ರಿ ಈ ವಿಶೇಷಗಳ್ಯಾವುವು? ಉದಾಹರಣೆ ನಿಮಗೆ ಗೊತ್ತಿರೋ ಹಾಗೆ, ಅಭಿಮಾನಿ, ಧಾನಿ, ಸಾಧು, ನೇರ, ಹೇಳಿ, ಸುಖಿ, ಭೋಗಿ, ಇವೆಲ್ಲವುಗಳು ಕೂಡ ವಿಶೇಷಗಳು. ಈ ವಿಶೇಷಗಳನ್ನ ಮೂರು ಲಿಂಗಗಳಿಗೂ ಬಳಸಬಹುದು. ಪುಲ್ಲಿಂಗದಲ್ಲಿ ನೇರ ಅಂತ ತಗೋಣ ವಿಶೇಷ, ಇವನು ನೇರ, ಸ್ತ್ರೀಲಿಂಗದಲ್ಲಿ ಇವಳು ನೇರ, ನಪುಂಸಕ ಲಿಂಗದಲ್ಲಿ ಇದು ನೇರ ಅಂತ ಬಳಸಬಹುದು. ಮೂರು ಲಿಂಗಗಳಲ್ಲಿ ಕೂಡ ಇದು ಬಳಕೆ ಆಗೋದನ್ನು ಗಮನಿಸಬಹುದು. ಇನ್ನು ಕೇಶವರಾಜ ಹೇಳಿದ ಒಂಬತ್ತನೇ ಮತ್ತು ಕೊನೆಯ ಲಿಂಗ ಅವ್ಯಯ ಲಿಂಗ. ಅವ್ಯಯಗಳ ಮುಂದೆ ಕ್ರಿಯಾ ವಿಶೇಷಣ ಬಂದು ಅವ್ಯಯ ಲಿಂಗ ರೂಪವನ್ನು ಪಡೆಯುತ್ತದೆ. ಇವುಗಳಿಗೆ ಅವುಗಳದ್ದೇ ಆದ ಲಿಂಗಗಳು ಇರಲ್ಲ. ನೋಡ್ರಿ ಅವ್ಯಯಗಳ್ಯಾವುವು? ಬೇಗನೆ, ಮೆಲ್ಲನೆ, ಕೆಚ್ಚದೆ, ತಟ್ಟನೆ ಇತ್ಯಾದಿಗಳನ್ನ ನಾವು ನೋಡ್ಬೋದು. ಒಂದು ಅವ್ಯಯ ತಗೊಳ್ಳೋಣ ಪುಲ್ಲಿಂಗಕ್ಕೆ. ನೋಡ್ರಿ ಮೆಲ್ಲನೆ ಬಂದವಳು, ಮೆಲ್ಲನೆ ಅನ್ನೋದು ಅವ್ಯಯ. ಇಲ್ಲಿ ಮೆಲ್ಲನೆ ಬಂದವಳು ಬಂದನು ಅಂತ ಬಳಸ್ತೀವಿ. ಸ್ತ್ರೀಲಿಂಗಕ್ಕೆ ಅಷ್ಟೇ, ಮೆಲ್ಲನೆ ಬಂದವಳು ಅಂತ ಬಳಸ್ತೀವಿ. ನಪುಂಸಕಲಿಂಗ ನೋಡ್ರಿ ಮೆಲ್ಲನೆ ಬಂದದ್ದು ಅಂತ. ಮೂರು ಲಿಂಗಗಳಲ್ಲಿಯೂ ಅವ್ಯಯಗಳು ಬಳಕೆಯಾಗಿರೋದ್ರಿಂದ ಹಾಗಾಗಿ ನಾವು ಅವ್ಯಯ ಲಿಂಗ ಅಂತೇಳಿ ಕರಿಬಹುದು ಸ್ನೇಹಿತರೆ. ಹೀಗೆ ಈ ರೀತಿ ಒಂಬತ್ತು ಲಿಂಗಗಳ ಬಗ್ಗೆ ಕೇಶಿರಾಜ ಪ್ರಸ್ತಾಪಿಸಿದ್ರೂ ಕೂಡ ನಮಗೆ ಬಹುಮುಖ್ಯವಾದವು ಮತ್ತು ಎಲ್ಲರೂ ಗಮನಿಸಬೇಕಾದ ಲಿಂಗಗಳು ಮೂರು ಮಾತ್ರ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಉಳಿದವು ಅಷ್ಟು ಪ್ರಸ್ತುತ ಅಂತ ಅನ್ನಿಸ್ಬಾರ್ದು, ಯಾಕಂದ್ರೆ ಹೆಚ್ಚಾಗಿ ಇವತ್ತಿನ ಕಾಲಮಾನದೊಳಗಡೆ ಬಳಕೆಯಾಗಿಲ್ಲ ಸ್ನೇಹಿತರೆ. ಅದನ್ನೇ ಕೇಶಿರಾಜ ಒಂದು ಸೂತ್ರದೊಳಗಡೆ ಹೇಳಿ ಒಪ್ಪಿಕೊಂಡಂತೆ ಇದೆ. ನೋಡ್ರಿ ಅವನ ಸೂತ್ರ 101ನೇ ಸೂತ್ರವನ್ನು ನಾವು ಗಮನಿಸೋದಾದ್ರೆ, ಪುರುಷರೇ ಪುಲ್ಲಿಂಗ, ಸ್ತ್ರೀಯರೇ ತಾಂ ಸ್ತ್ರೀಲಿಂಗಂ, ಉಳಿದವೆಲ್ಲಮಂ ನಪ್ಪಾಗಿದೆ ಸಲ್ಗುಂ ಕನ್ನಡದೋಳ್ ಪರಿವರ್ತಿಸುವುದು, ಉಳಿದ ಲಿಂಗಂ ಒಳವಾಗಿದ್ದುಂ ಅನ್ನುವಂತಹ ಪದ್ಯದಲ್ಲಿಯೇ ಅತಿ ಹೆಚ್ಚಾಗಿ ಬಳಕೆಯಾಗಿರುವ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಂ ಎಂಬುದನ್ನ ಬಹಳ ಸ್ಪಷ್ಟವಾಗಿ ಕೇಶಿರಾಜ ಹೇಳಿರುವುದನ್ನು ನಾವು ಗಮನಿಸಬಹುದು ಸ್ನೇಹಿತರೆ.